ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲ ಹೋಬಳಿಯ ಟಿಶೆಟ್ಟಿಗಿರಿ ಗ್ರಾಮದಲ್ಲಿ ಮತ್ತೆ ಹುಲಿದಾಳಿ ಮುಂದುವರೆದಿದ್ದು ಗಬ್ಬದ ಹಸುವೊಂದನ್ನು ಹುಲಿ ಕೊಂದು ಹಾಕಿದೆ. ಕಾಡ್ಯಮಾಡ ಸುಮನ್ ಎಂಬುವರ ತೋಟದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಹೆಚ್ಎಲ್ ಪಾರ್ವತಿ ಎಂಬುವರಿಗೆ ಸೇರಿದ ಗಬ್ಬದ ಹಸುವಿನ ಮೇಲೆ ಶನಿವಾರ ಬೆಳಗ್ಗೆ 10:30 ಸಮಯದಲ್ಲಿ ಹುಲಿ ದಾಳಿ ಮಾಡಿ ಕೊಂದು ಹಾಕಿದೆ. ಮಾತ್ರವಲ್ಲದೆ ಅಂದಾಜು 100 ಅಡಿಗಳಷ್ಟು ದೂರ ಹಸುವಿನ ಕಳೆಬರವನ್ನ ಎಳೆದೊಯ್ದು ಸ್ವಲ್ಪ ಭಾಗ ತಿಂದು ಹಾಕಿರುವುದು ಕಂಡುಬಂದಿದೆ. ಘಟನಾ ಸ್ಥಳಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಶ್ರೀಮಂಗಲ ಹೋಬಳಿ ಅಧ್ಯಕ್ಷ ಕಂಬಕಾರ್ಯಪ್ಪ, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಬಾಚಮಾಡ ಭವಿಕುಮಾರ್, ಸಾಮೂಹಿಕ ರೈತ ಸಂಘದ ಚಿಮ್ಮಂಗಡ ಗಣೇಶ್, ಟಿಶೆಟ್ಟಿಗಿರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಚ್ಚಮಾಡ ಸುಮಂತ್ ಹಾಗೂ ಗ್ರಾಮಸ್ಥರು ರೈತ ಸಂಘದ ಪದಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪೊನ್ನಂಪೇಟೆ ತಾಲೂಕಿನ ಕೆಲವು ಕಡೆಗಳಲ್ಲಿ ನಿರಂತರ ಹುಲಿದಾಳಿ ಪ್ರಕರಣಗಳು ನಡೆಯುತ್ತಿದ್ದರು. ಹುಲಿ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ರೈತ ಸಂಘದ ಪ್ರಮುಖರು, ಕೂಡಲೇ ಅರಣ್ಯ ಇಲಾಖೆ ಹುಲಿ ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಜಾನುವಾರು ಕಳೆದುಕೊಂಡ ಮಾಲೀಕರಿಗೆ 80,000 ಪರಿಹಾರವನ್ನ ಕೂಡಲೇ ನೀಡಬೇಕು, ತಪ್ಪಿದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಾನು ಟಿಸಿಟಿ ಗ್ರಾಮ ಪಂಚಾಯತ್ ಸದಸ್ಯ, ಮಾಜಿ ಅಧ್ಯಕ್ಷನಾಗಿದ್ದೀನಿ. ಹಾಗೆ ಇಲ್ಲಿ ಕಾಡಿಯಮಡ ಸುಮನ್ ಅವರ ತೋಟದಲ್ಲಿ ಒಂದು ಹುಲಿ ಹಸುವನ್ನು ಹಿಡಿದುಂಟು. ಆ ಹಸು ಗಬ್ಬದ ಹಸು ಆಗಿರೋದ್ರಿಂದ ಆಗುಂಟು, ತುಂಬ ಹುಲಿ ಹಾವಳಿ ಜಾಸ್ತಿ ಆಗುಂಟು. ಇಲ್ಲಿ ಆಳುಗಳು ತೋಟಕ್ಕೆ ಬರ್ತಾಯಿಲ್ಲ. ಇದರಿಂದ ಈ ಹುಲಿನ ಬೇಗ ಐಡೆಂಟಿಫೈ ಮಾಡಲೇಬೇಕು ಅಂತ ಈ ಮಾಧ್ಯಮದ ಮೂಲಕ ನಾನು ಕೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಸರ್ಕಾರ ಒಂದು ಹಸುವಿಗೆ 30,000 ರೂಪಾಯಿ ಪರಿಹಾರ ಕೊಡ್ತಾ, ಇದು ಗಬ್ಬದ ಹಸು, ಆ ಹಸುವಿಂದ ಆ ಒಂದು ಸಂಸಾರ ಬದುಕ್ತಾ ಇದ್ದಾರೆ. ಇದಕ್ಕೆ 30,000 ಅಲ್ಲ 80,000 ಕೊಡಬೇಕು. ನಾನು ಸರ್ಕಾರನ ನಿಮ್ಮ ಮೂಲಕ ಒತ್ತಾಯ ಮಾಡ್ತಿದ್ದೀನಿ, ಯಾಕೆಂದರೆ ಒಂದು ಫ್ಯಾಮ್ಲಿ ಅದರಿಂದ ಬರ್ತಾ ಇದ್ದಾರೆ. ಈ ಡಿಪಾರ್ಟ್ಮೆಂಟ್ ಬರ್ತಾರೆ, ಅವ್ರು ಐಯರ್ ಆಫೀಸರ್ನ ಬರೋದಿಲ್ಲ, ಇಲ್ಲಿ ಅವರ ಜೂನಿಯರ್ ಆಫೀಸರ್ನ ಅಸಿಸ್ಟೆಂಟ್ ಕಳಿಸ್ತಾರೆ, ಅಲ್ಲಿ ಫೋನಲ್ಲಿ ಹೇಳ್ತಾರೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಅವ್ರೇನು ಮಾಡ್ತಾರೆ ಸಾರ್ವಜನಿಕರಿಗೆ, ಅವರಿಂದ ಏನು ಉತ್ತರ ಕೊಡೋಕ್ಕಾಗ್ತದೆ? ಏನಾದರೂ ಒಂದು ಉತ್ತರ ಕೊಟ್ಟರೆ ಮೇಲಧಿಕಾರಿಗಳು ಇವ್ರನ್ನ ಕೇಳ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈಗ ಇವರು ಬಂದು ಈಗ ಬಂದರೆ ಅವ್ರು ಹುತ್ತು ಬಿಟ್ಟು ಹೋಗ್ತಾರೆ. ಇಲ್ಲಿ ಪರಿಸ್ಥಿತಿ ಏನಾಗ್ತದೆ, ನಾಳೆಯಿಂದ ಇಲ್ಲಿಗೆ ಆಳುಗಳು ಬರ್ತಾಯಿಲ್ಲ. ಈ ಎಸ್ಟೇಟ್ ಈಗ ಎಸ್ಟೇಟ್ಲಿ ಕೆಲಸ ಸ್ಟಾರ್ಟ್ ಆಗುಂಟು, ಯಾವುದಾದ್ರೂ ಒಂದು ಆಳುಗಳು ಬರ್ತಾರೆ ಈಗ ಇವ್ಲಿ ಆವಳಿ ಉಂಟು ಅಂತ ಹೇಳ್ಕೊಂಡು. ಆದ್ದರಿಂದ ಮಾಧ್ಯಮದ ಮೂಲಕ ನಾನು ಹೇಳ್ತಿದ್ದೀನಿ, ಈ ಹುಲಿಯನ್ನು ಐಡೆಂಟಿಫೈ ಮಾಡಲೇಬೇಕು, ಟ್ರ್ಯಾಪ್ ಮಾಡಲೇಬೇಕು, ಹಿಡಿಲೇಬೇಕು. ಅಲ್ಲಿಗಣ್ಣ ಬಿಡೋದಿಲ್ಲ, ಅದು ಏನಾದರೂ ಪರವಾಗಿಲ್ಲ. ನಾವೆಲ್ಲ ರೈತ ಸಂಘ ಅವರು ಎಲ್ಲರೂ ಸೇರಿ ನಾವು ಇದನ್ನು ಸ್ಟ್ರೈಕ್ ಮಾಡೇ ಮಾಡ್ತೀವಿ, ಖಂಡನೆ ಮಾಡ್ತೀವಿ. ಆದರೆ ಏನಾದರೂ ಪರಿಹಾರ ಅಂದರೆ ಪರಿಹಾರ ಈ ಸ್ಪಾಟಲ್ಲೇ ಕೊಡಬೇಕು, ಬಂದು ಅಲ್ಲಿಗಣ್ಣ ಬಿಡೋದಿಲ್ಲ. ನಮಗೆ ಲೇಬರ್ ಬಂದು ಈ ಕೆಲಸ ಕಾರ್ಯ ಈ ತೋಟದಲ್ಲಿ ಮಾಡಬೇಕು. ಇಂಥ ಟೈಮಲ್ಲಿ ಇಂಥ ಅನಾಹುತ ನಡೆದಿರೋದು ಬಹಳ ದುರದೃಷ್ಟಕರ. ಒಂದು ಎರಡನೇದು ಏನಂತ ಹೇಳಿದ್ರೆ, ಕಾಡೇಮಾಡ ಸುಮನ್ ಅವರ ತೋಟದಲ್ಲಿ ಅವರು ಕೆಲಸದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರುವವರು, ಅವರ ಹಸನ ಗಬ್ಬದಾಸನ ಹುಲಿ ಹಿಡ್ದಿರೋದು, ಅದಕ್ಕೆ ಬೆಲೆ ಅಂತ ಹೇಳಿದ್ರೆ ಗಬ್ಬದಾಸ ಆಗಿರೋದ್ರಿಂದ ಎರಡು ಜೀವ ಇದೆ ಅದರಲ್ಲಿ, ಅದು 80,000 ಬೆಲೆ ಬಾಳ್ತಕ್ಕಂಥ ಹಸು ಆಗಿದೆ. ಈಗ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಅಷ್ಟೇ, ಸರ್ಕಾರವೂ ಅಷ್ಟೇ, ಇದನ್ನ ಮುತುವರ್ಜಿ ತಗೊಂಡು ವ್ಯವಸ್ಥಿತವಾಗಿ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಜೊತೆಗೆ ಇವತ್ತು ಇವರು ಬೋನ್ ತಗೊಂಡು ಬಂದು ಹಿಡಿಯುವಂಥ ವ್ಯವಸ್ಥೆನೂ ಆಗಬೇಕು, ಆನೆ ತಗೊಂಡು ಬಂದು ಕೂಮಿಗೆ ಮಾಡುವಂಥ ಕೆಲಸನೂ ಇವತ್ತು ಆಗಬೇಕು. ಹುಲಿನ ಹಿಡಿದು ಹೋದರೆ ನಾಳೆ ಇಲ್ಲಿ ಜನರು ನಡೆಯೋಕ್ಕಾಗಲ್ಲ, ಜನಸಾಮಾನ್ಯರಿಗೂ ಕಷ್ಟ, ಕೂಲಿ ಕಾರ್ಮಿಕರಿಗೂ ಕಷ್ಟ, ಕೂಲಿ ಕಾರ್ಮಿಕರು ನಮ್ಮಲ್ಲಿ ಕೆಲಸಕ್ಕೆ ಬರಲ್ಲ. ಇದಕ್ಕೋಸ್ಕರ ಈ ಕೆಲಸ ಕಾರ್ಯನ ಇವತ್ತೇ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಮಾಧ್ಯಮದ ಮುಖಾಂತರ ನಾನು ವ್ಯವಸ್ಥಿತವಾಗಿ ಖಂಡನೆ ಮಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಕೊಡಲೇಬೇಕಿತ್ತು. ಹಸು ಸಾವನ್ನಪ್ಪಿದ್ದನ್ನ ಕಂಡು ಹಸುವಿನ ಮಾಲೀಕರು ಮೂರ್ಛೆ ಹೋದ ಘಟನೆಯೂ ನಡೆಯಿತು. ಬಳಿಕ ಚಿಕಿತ್ಸೆಗಾಗಿ ಶ್ರೀಮಂಗಲ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಲಾಯಿತು. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಆರ್ಎಫ್ಒ ಶಂಕರ್, ದಿವಾಕರ್ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹುಲಿಯ ಚಲನವಲನ ಪತ್ತೆ ಹಚ್ಚಲು ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗುತ್ತದೆ. ಹುಲಿ ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರಿಸಲು ಬೋನ್ ಇರಿಸಲಾಗುತ್ತದೆ. ಹಸುವನ್ನು ಕಳೆದುಕೊಂಡ ಮಾಲೀಕರಿಗೆ ಕೂಡಲೇ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ಜಾನುವಾರುಗಳನ್ನ ಸಾಕೋದ್ರಿಂದ ವಿಮುಖ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಕೆಲವೊಂದು ಕಾರಣಗಳನ್ನ ಹೇಳಿದ್ರು, ಯಾಕೆ ಕೊಡಗಿನಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಅಂತ. ಇದನ್ನು ಕೂಡ ನಾವು ಫಸ್ಟ್ ಹೇಳಿದ್ದು, ವನ್ಯಜೀವಿಗಳ ಅಟ್ಯಾಕಿಂದಾಗಿ ಕೆಲವರು ಹೆದರ್ತಾ ಇದ್ದಾರೆ, ಸಾಕಲಿಕ್ಕೆ ಲಾಸ್ ಆಗ್ತದೆ, ನಾವು ಸಾಕಿದ್ದು ನಮಗೆ ರಿಟರ್ನ್ಸ್ ಬರಲ್ಲ. ಇದನ್ನು ಕೂಡ ನಮ್ಮ ಇಲಾಖೆಯಿಂದ ನಾವೇನು ಮಾಡಬೇಕು ನಾವು ಮಾಡಿದ್ದೇವೆ. ಬಟ್ ಅಂತಿಮವಾಗಿ ಫಾರೆಸ್ಟ್ ಅವರಿಂದ ಏನು ಕ್ರಮ ತಗೊಳ್ಬೇಕು ಅದನ್ನು ಅವ್ರು ನೋಡಿ. ಡಾಕ್ಟರ್ ಅಲ್ಲಿ ಅಂತ ಅವರ ಓನರ್ ಅಂತ ಹೂತು ಬಿಡಿದ್ದೆ ಹೇಳ್ದಂತೆ. ಓಕೆ, ಓನರ್ ಅವ್ರಿಗೆ ಗೊತ್ತಿಲ್ಲ ಏನು ತಿಳಿಸಿನೂ ಗೊತ್ತಿಲ್ಲ. ಪಾಪ ಬಿದ್ದೋದು ಅವರಲ್ಲಿ ಫೈಂಟ್ ಆಗಿ ಆಸ್ಪತ್ರೆಯಲ್ಲಿ ಇದ್ದಾರೆ. ಆಯ್ತಾ, ಪ್ಲಸ್ ಎಷ್ಟಿರುವಾಗ ಇಲ್ಲಿ ಇದ್ರ ಮೇಲೆ ತೋಟ ಕೆಲಸ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಒಂದಾಳು ಬರೋದಿಲ್ಲ, ಇಲ್ಲಿಗೆ ಬರೋದು ಬರೋದಿಲ್ಲ. ಪರಿಸ್ಥಿತಿ ಏನಾಯ್ತು ಇಲ್ಲಿ, ಇಲ್ಲಿಗೆ ಅಲ್ಲ, ಇಲ್ಲಿ ಅರೌಂಡ್ ಒಂದು 5,000 ಎಕರೆ ತೋಟ ಎಸ್ಟೇಟ್ ಉಂಟು ಇಲ್ಲಿ ಎಲ್ಲ ಸೇರಿಸಿ. ಅಲ್ಲಿಗೆ ಯಾವ ಆಳುಗಳು ಬರ್ತಾ ಇಲ್ಲ.
ಅದರಿಂದ ನಾವು ಅಂತಂದ್ರೆ ಈ ಹುಲಿನ ನೀವು ಐಡೆಂಟಿಫೈ ಮಾಡಲೇಬೇಕು, ಹಿಡಿಲೇಬೇಕು. ಯಾಕೆಂದ್ರೆ ನಾಳೆ ಏನಾದರೂ ಆಳು ಮಕ್ಕಳನ್ನ ಹಿಡಿದು ಹಿಡಿತು ಮನಸ್ಸು ಮೇಲೆ ಇದಾಯ್ತು, ಜವಾಬ್ದಾರಿ ಯಾರಾಗ್ತಾರೆ ಅಲ್ವಾ? ಸಾರ್ವಜನಿಕ ಇನ್ನೂ ಆಕ್ರೋಶದಿಂದ ನಾವು ಬೀಳ್ತೀವಿ. ಹೀಗೆ ಇದನ್ನ ಏನೋ ಚಿಕ್ಕ ಇಲ್ಲಿ ಆಗುಂಟು, ಇವತ್ತೇ ನೀವು ಸರ್ ಮಾಡಿ ಇವತ್ತೇ ನೀವು ಅದನ್ನು ಐಡೆಂಟಿಫೈ ಮಾಡಬೇಕು. ನಾವು ಮಾಧ್ಯಮದವರಿಗೆ ನಾವು ಪ್ರಚಾರ ಹಾಕಿದ್ದೀವಿ, ಅವ್ರ ಮೂಲಕ ನಿಮಗೆ ಪ್ರಚಾರ ಹಾಕ್ತೀವಿ, ನಿಮಗೆ ಡೈರೆಕ್ಟ್ ನಾವು ಹೇಳ್ತಿದ್ದೀವಿ, ನಿಮ್ಮ ಐ ಆರ್ ಆಫೀಸರಿಗೆ ನೀವು ಹೇಳಬೇಕು ಈಗ ಆಗ್ತಾ ಉಂಟು. ಮತ್ತೆ ಏನಾದರೂ ಮನಸ್ಸಿನ ಮೇಲೆ ಅಟ್ಯಾಕ್ ಮಾಡಿದ್ರೆ ಇನ್ನು ನಾವು ಎಲ್ಲ ಸುಮ್ಮನೆ ಇರೋದಿಲ್ಲ. ನಾವು ರೈತ ನಾವು ರೈತರು, ನಾವು ಕಷ್ಟದಲ್ಲೇ ಬರ್ತಿದ್ದೀವಿ. ನಾವೆಲ್ಲ ಸೂಟ್ ಪೆಂಟ್ ಹಾಕಿದ್ದೀವಿ, ಏನು ಸಾಲ ಮಾಡಿ ಹಾಕೋದು ಅಷ್ಟೇ, ಅಷ್ಟು ಕಷ್ಟದಲ್ಲಿದ್ದೀವಿ. ಈಗೆಲ್ಲ ಆದರೆ ನಮಗೆ ಸಹಿಸೋಕೆ ಆಗೋದಿಲ್ಲ. ನಮಗೂ ಅಧಿಕಾರಿಗಳಿಗೂ ಬಾಂಧವ್ಯ ಉಂಟು, ಇಂಥ ಸಂದರ್ಭದಲ್ಲಿ ನೀವು ಸಹಕಾರ ಮಾಡಲೇಬೇಕು. ಸು ಮೇಲೆ ಹುಲಿ ದಾಳಿ ಮಾಡಿದೆ ಅಂತ ಹೇಳಿ ಬಂದ ಮಾಹಿತಿಯಂತೆ ನಾವು ನಮ್ಮ ಸಿಬ್ಬಂದಿಯವರು ಮಧ್ಯಾಹ್ನ 12-12 ಎಷ್ಟರಲ್ಲಿ ಇಲ್ಲಿಗೆ ಸ್ಪಾಟ್ಗೆ ತಲುಪಿದ್ವಿ. ಸೊ ಈಗ ಇಲ್ಲಿಗೆ ಆ ಜಾಗಕ್ಕೆ ವೆಟರ್ನರಿ ಡಾಕ್ಟರ್ ಗಿರೀಶ್ ಅವರು ಸಹ ಬಂದು ಅದನ್ನು ಪರೀಕ್ಷೆ ಮಾಡಿದ್ದಾರೆ. ಸೊ ಈಗ ಅವರಿಂದನೂ ನಾವು ವ್ಯಾಲ್ಯೂಯೇಷನ್ ತಗೋತೀವಿ. ಆ ಸೊ ಏನಿದೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಏನಿದೆ ಅದರ ವ್ಯಾಲ್ಯೂಯೇಷನ್ ಏನು ತಗೋತೀವಿ. ಈಗ ಅವರು ಗಬ್ಬದಾಸು ಅಂತ ಹೇಳಿದ್ದಾರೆ. ಈ ಗಬ್ಬದಾಸುಗೆ ಈಗ ಇವರು ಹೇಳ್ದಂಗೆ ಈಗ ಅದು 2 ಜೀವ ಅಂತ ಕನ್ಸಿಡರ್ ಮಾಡಬೇಕು, ಹಾಗೆ ಇದು ಕೊಡಬೇಕು ಅಂತ ಇದೆ. ನಮಗೆ ಈಗ ಸರ್ಕಾರದಿಂದ ಪ್ರಾವಿಷನ್ ಇರೋದು 1 ಹಸುಗೆ 30,000 ಅಂತ ಇದೆ ನಮ್ಮ ಇದಕ್ಕೆ. ನಾವು ಅದನ್ನು ಈಗ ವೆಟರ್ನರಿ ಡಿಪಾರ್ಟ್ಮೆಂಟಿಂದನೂ ಒಂದು ಏನಾದ್ರದ್ದು ಏನು ಬೆಲೆ ಬಾಳ್ತಿತ್ತು ಹಸು ಇವತ್ತಿನ ಮಾರುಕಟ್ಟೆ ಬೆಲೆ ಏನಿತ್ತು ಅದನ್ನು ಅವರಿಂದನೂ ಒಂದು ಸರ್ಟಿಫಿಕೇಟ್ನ ತಗೋತೀವಿ ನಾವು. ಅದ್ರದ್ದು ಸರ್ಟಿಫಿಕೇಟು ಅದ್ರದ್ದು ಇನ್ನು ಹುಲಿ ದಾಳಿ ಮಾಡೋದೆಲ್ಲ ನಾವು ಅದನ್ನು ಪಡ್ಕೊಂಡು ನಾವು ಇದನ್ನು ಈ ರೀತಿ ಹಿಂಗೆ ಕೇಳಿದ್ದಾರೆ ಸಾರ್ವಜನಿಕರಿಂದನೂ ಹಿಂಗೆ ನಮಗೆ ಪ್ರೆಸರ್ ಕೇಳ್ತಿದ್ದಾರೆ. ಅದು 30,000 ಸಾಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ಏನು ಹೈಯೆಸ್ಟ್ ಏನು ಕೇಳಿದ್ದಾರೆ ಆ ಬೆಲೆನ ಕೊಡಬೇಕು ಅಂದರೆ ನಾವು ಅದನ್ನು ನಮ್ಮ ಹೈಯರ್ ಆಫೀಸರ್ ಹತ್ರ ಮಾತಾಡಿ ಅವ್ರಿಗೆ ಲೆಟರ್ ನಂಬರ್ ಕಳಿಸ್ತೀವಿ, ಇದು ಮಾಡ್ತೀವಿ. ಈಗ ತಕ್ಷಣಕ್ಕೆ ಈ ಹುಲಿ ಯಾವುದು ಎಲ್ಲಿಂದ ಬಂದಿರ್ಬೋದು ಅಂತ ನಮಗೆ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಇದಕ್ಕೆ ಸುತ್ತ ಈ ಏರಿಯಾ ಸುತ್ತಮುತ್ತ ಕ್ಯಾಮ್ರಾ ಟ್ರ್ಯಾಪ್ಗಳನ್ನ ಅಳವಡಿಸೋಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತೆ ಒಂದು ಈ ಜಾಗಕ್ಕೆ ಒಂದು ಬೋನ್ ಇಡೋಕ್ಕೆ ವ್ಯವಸ್ಥೆಗೆ ಬೋನ್ ಹಿಡಿಸ್ತಾ ಇದ್ದೀವಿ ಅದನ್ನ ಟ್ರ್ಯಾಪ್ ಮಾಡೋಕ್ಕೋಸ್ಕರ. ಕಾರ್ಮಿಕರು ಬರಲಿಲ್ಲ ಅಂದರೆ ಈಗ ಸುಮಾರು ಒಂದು 20 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ ನಾವು. 5-6 ಹಸ ಬಲಿ ಆಗುತ್ತೆ, ನೆಕ್ಸ್ಟ್ ಕಾರ್ಮಿಕರ ಬಲಿ ಆಗುತ್ತೆ, ನೆಕ್ಸ್ಟ್ ಎಲ್ಲ ಜನರದ್ದು ಬಲಿ ಆಗುತ್ತೆ. ಇದಕ್ಕೆ ಆಸ್ಪದ ಕೊಡಬಾರದು. ಇಷ್ಟು ವರ್ಷ ಫಾರೆಸ್ಟ್ ಇಲಾಖೆ ಏನು ಮಾಡಿದೆ? ಒಂದು 20 ವರ್ಷದಿಂದ ನಾವೇ ಹೋರಾಟ ಮಾಡಿದ್ದೀವಿ. ಫೈನಲ್ ರಿಸಲ್ಟ್ ಏನಾಗಿದೆ? ಬಲಿ ಆಗ್ತಾನೆ ಇದೆಯಲ್ವಾ, ಹಸುದು ಬಲಿ ಆಗ್ತಾನೆ ಇದೆಯಲ್ವಾ, ಕಾರ್ಮಿಕರ ಬಲಿ ಆಗ್ತಾನೆ, ಜನರ ಬಲಿ ಆಗ್ತಾನೆ ಇದೆ. ಇದಕ್ಕೆ ಪರಿಹಾರ ಏನು? ನೀವು ಶಾಶ್ವತ ಪರಿಹಾರ ಏನ್ ಮಾಡ್ತೀರಿ ಅದನ್ನ ನಾವು ಕೇಳ್ತಾ ಇರೋದು. ಶಾಶ್ವತ ಪರಿಹಾರ ಏನು? ತಾವು ಏನ್ ಮಾಡಿದ್ದೀರಾ? ಉನ್ನತಾಧಿಕಾರಿಗಳು ಹೇಳ್ಬೇಕು ನಮಗೆ, ಇಲ್ಲೇ ಹೇಳ್ಬೇಕು, ಈ ಹುಲಿನ ಹಿಡಿಬೇಕು, ಇವರಿಗೆ ತಕ್ಷಣಕ್ಕೆ ಪರಿಹಾರ ನೀಡಬೇಕು. ಆ ಆಗ್ರಹವನ್ನು ರೈತ ಸಂಘ ಮಾಡ್ತಾ ಇದೆ ಈಗ. ಟಿವಿ 1 ನ್ಯೂಸ್, ಚಪ್ಪಡಿರ ರೋಷನ್, ಪೊನ್ನಂಪೇಟೆ.